ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಮಾಸ್ಟರ್ ಪೀಸ್ ರೆಕಾರ್ಡ್ ಸೃಷ್ಟಿಸೋಕೆ ಅಂತಾನೆ ಹುಟ್ಟಿರುವಂತಹ ಬ್ಯಾಟ್ಸ್ಮನ್ ಅಸಾಧ್ಯವನ್ನು ಸಾಧಿಸಿದ ಚಲಗಾರ ಆದರೆ ಕೊಹ್ಲಿ ಏನೇ ಮಾಡಿದ್ರು ಸಹಿಸಿಕೊಳ್ಳೋಕೆ ಆಗದವರು ಏನೇನೋ ಮಾತನಾಡುತ್ತಿದ್ದಾರೆ ಈ ಹಿಂದೆ 3 ವರ್ಷದಿಂದ ಶತಕ ಸಿಡಿಸಿಲ್ಲ ಅಂದ್ರು ಈಗ ಶತಕ ಸಿಡಿಸಿ ಬೆಂಕಿ ಫಾರ್ಮ್ ನಲ್ಲಿದ್ರು ರೆಕಾರ್ಡ್ ಗೋಸ್ಕರ ಅಲ್ಲ ಟೀಮ್ ಗೋಸ್ಕರ ಆಡಬೇಕು ಅಂತಿದ್ದಾರೆ ಹೌದು ಹೀಗೆ ಟಿ20 ವಿಶ್ವಕಪ್ಗೂ ಮುನ್ನ ಕೊಹ್ಲಿ ಬಗ್ಗೆ ಗೇಲಿ ಮಾಡಿರೋದು ಬೇರೆ ಯಾರು ಅಲ್ಲ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟರ್ ಗೌತಮ್ ಗಂಭೀರ್ ಶತಕ ಸಿಡಿಸ್ತಾ ಇಲ್ಲ ಟೀಮ್ ನಿಂದ ಗೇಟ್ ಪಾಸ್ ಕೊಡಿ ಬೇರೆ ಆಟಗಾರರು ಹೀಗ್ ಮಾಡಿದ್ರೆ ಇಷ್ಟು ದಿನ ಟೀಮ್ ನಲ್ಲಿ ಇಟ್ಕೊಳ್ತಿದ್ರ ಅಂತ ಗಂಭೀರ್ ಗಂಭೀರವಾಗಿ ಈ ಹಿಂದೆ ಕ್ವೆಶ್ಚನ್ ಮಾಡಿದ್ರು ಅದೀಗ ಫಾರ್ಮ್ ನಲ್ಲಿದ್ರು ಕೊಹ್ಲಿ ಬಗ್ಗೆ ಟೀಕಿಸುವುದನ್ನ ನಿಲ್ಲಿಸ್ತಾ ಇಲ್ಲ ಐಸಿಸಿ ಟೂರ್ನಮೆಂಟ್ ಗಳಲ್ಲಿ ಕೊಹ್ಲಿ ಅಬ್ಬರಿಸಿದ್ದಾರೆ ಅದಕ್ಕೆ ದಾಖಲಾದ ರೆಕಾರ್ಡ್ ಗಳೇ ಸಾಕ್ಷಿ ಒಂದ ಎರಡ ಪ್ರತಿ ಟೂರ್ನಮೆಂಟ್ ನಲ್ಲೂ ಕೊಹ್ಲಿಯದ್ದೇ ಮೇಲುಗೈ ಸರಾಸರಿ 50ರ ಕೆಳಗೆ ಇಲ್ವೇ ಇಲ್ಲ ಯಾವ ಬ್ಯಾಟ್ಸ್ಮನ್ ಕೂಡ ಐಸಿಸಿ ಈವೆಂಟ್ ಗಳಲ್ಲಿ ಈ ದಾಖಲೆ ಹೊಂದಿಲ್ಲ ಇಷ್ಟಿದ್ರೂ ಗಂಭೀರ್ ಟೀಕಿಸಿದ್ದಾರೆ ಆದರೆ ಆಸಿಸ್ ದಿಗ್ಗಜ ರಿಕಿ ಪಾಂಟಿಂಗ್ ಮಾತ್ರ ಕೊಹ್ಲಿ ಬೆನ್ನಿಗೆ ನಿಂತಿದ್ದಾರೆ ಲೆಜೆಂಡರಿ ಕ್ರಿಕೆಟರ್ ರಿಕಿ ಪಾಂಟಿಂಗ್ ಕೊಹ್ಲಿ ಬೆಂಬಲಕ್ಕೆ ನಿಂತಿದ್ದಾರೆ ಅಲ್ಲದೆ ಆತನ ಸಾಧನೆಯನ್ನ ಕೊಂಡಾಡಿದ್ದಾರೆ ಕೊಹ್ಲಿಯಂತ ಆಟಗಾರನನ್ನ ಎಂದೂ ನೋಡಿಲ್ಲ ಅಂತ ತಮ್ಮದೇ ಶೈಲಿಯಲ್ಲಿ ವರ್ಣಿಸಿದ್ದಾರೆ ಕೊಹ್ಲಿಯನ್ನೇ ಟಾರ್ಗೆಟ್ ಮಾಡಿದ ಗಂಭೀರ್ ಹೇಳಿಕೆ ಹೊಸ ಚರ್ಚೆಗೆ ಕಾರಣವಾಗಿದೆ ಕೊಹ್ಲಿ ವೈಯಕ್ತಿಕ ದಾಖಲೆಗಾಗಿ ಯಾವಾಗ ಆಡಿದ್ದಾರೆ ಅಂತ ಫ್ಯಾನ್ಸ್ ಪ್ರಶ್ನೆ ಮಾಡಿದ್ದಾರೆ